ನಮ್ಮೂರ ಎಕ್ಸ್ಪ್ರೆಸ್ ಸೆಲ್ಯೂಟ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ದೇವರ ಬಳಿಕ ಒಬ್ಬ ರೋಗಿಯನ್ನು ಗುಣಮುಖರನ್ನಾಗಿ ಮಾಡುವ ಶಕ್ತಿ ಹೊಂದಿರುವ ಏಕೈಕ ವ್ಯಕ್ತಿ ಅಂದರೆ ಅದು ವೈದ್ಯ ಮಾತ್ರ. ದೇವರು ತಾನು ಎಲ್ಲ ಕಡೆ ಇರಲು ಸಾಧ್ಯವಾಗದೇ ಇದ್ದಾಗ ವೈದ್ಯರನ್ನು ನೀಡಿದ ಎನ್ನುವ ಮಾತು ಕೂಡ ಹೇಳಲಾಗ್ತಿದೆ. ಇದು ಎಲ್ಲ ಕಾಲಕಾಲಕ್ಕೂ ಅಕ್ಷರಶಃ ನಿಜವಾದ ಮಾತು. ಅಲ್ಲದೆ ಕಳೆದ 2-3 ವರ್ಷಗಳಿಂದ ಕೊರೋನಾ ನಿರ್ವಹಣೆಯಲ್ಲಿ ವೈದ್ಯರ ಪಾತ್ರ ಸಣ್ಣದಲ್ಲ. ಈ ವಿಚಾರದಲ್ಲಿ ಎಷ್ಟು ಗೌರವ ಸಲ್ಲಿಸಿದರೂ ಅದು ಕಡಿಮೆಯೇ. ಜೀವದ ಹಂಗು ತೊರೆದು ಪ್ರತಿಯೊಬ್ಬ ರೋಗಿಯ ರಕ್ಷಣೆಗಾಗಿ ವೈದ್ಯರು ಹಗಲಿರುಳು ಶ್ರಮಿಸಿದ್ದಾರೆ, ಕುಟುಂಬವನ್ನು ತೊರೆದಿದ್ದಾರೆ. ಅವರ ಈ ಶ್ರಮಕ್ಕೆ ಬೆಲೆ ಕಟ್ಟಲಾಗದು. ಇಂದಿಗೂ ಪ್ರತಿದಿನ ಜಗತ್ತಿನಾದ್ಯಂತ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಗಳು ನೀಡಿದ ಕೊಡುಗೆ ಮತ್ತು ತ್ಯಾಗ ಮರೆಯಲಾಗದು. ಈ ಉದಾತ್ತ ವೃತ್ತಿಯ ಗೌರವಾರ್ಥವಾಗಿ ಪ್ರಪಂಚದಾದ್ಯಂತ ವೈದ್ಯರ ದಿನವನ್ನು ಬೇರೆ ಬೇರೆ ದೇಶಗಳಲ್ಲಿ ವಿವಿಧ ದಿನಾಂಕಗಳಲ್ಲಿ ಆಚರಿಸಲಾಗುತ್ತದೆ. ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಇದನ್ನು ವಾರ್ಷಿಕವಾಗಿ ಭಾರತೀಯ ವೈದ್ಯಕೀಯ ಸಂಸ್ಥೆ ಆಯೋಜಿಸುತ್ತದೆ. ಈ ವರ್ಷ ಮತ್ತೊಮ್ಮೆ ಆ ಎಲ್ಲ ವೈದ್ಯರು ಮತ್ತು ಆರೋಗ್ಯ ವೃತ್ತಿಪರರಿಗೆ ಸಮರ್ಪಿತವಾಗಿದೆ. ಇನ್ನು ರಾಷ್ಟ್ರೀಯ ವೈದ್ಯರ ದಿನದ ಇತಿಹಾಸ ನೋಡೋದಾದರೆ, ಈ ದಿನವನ್ನು ಮೊದಲು 1991 ಬಂಗಾಳದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ BC ರಾಯ್ ಅವರನ್ನು ಗೌರವಿಸಲು, ಹಾಗೆಯೇ ಅವರ ಮಾನವೀಯತೆಯ ಸೇವೆಯನ್ನು ಗುರುತಿಸಲು ಆಚರಿಸಲಾಯಿತು. ಇನ್ನು ರಾಯ್ ಅವರು ತಮ್ಮ ವೈದ್ಯಕೀಯ ವೃತ್ತಿ ಜೀವನದಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಅಗಾಧವಾದ ಕೊಡುಗೆಯನ್ನು ನೀಡಿದ ವ್ಯಕ್ತಿ. ಅವರು ಜುಲೈ 1, 1882 ಜನಿಸಿದರು. ಮತ್ತು ವಿಶೇಷ ಅಂದರೆ 1962 ಇದೇ ದಿನಾಂಕದಂದು ನಿಧನರಾದರು. ಫೆಬ್ರವರಿ 4, 1961 ಅವರಿಗೆ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ಇನ್ನು ಜಾದವ್ಪುರ TBಯಂತಹ ವೈದ್ಯಕೀಯ ಸಂಸ್ಥೆಗಳನ್ನು ಸ್ಥಾಪಿಸುವಲ್ಲಿ ಅವರು ಮಹತ್ತರವಾದ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆಯೇ ಆಸ್ಪತ್ರೆ ಚಿತ್ತರಂಜನ್ ಸೇವಾ ಸದನ್, ಕಮಲಾ ನೆಹರು ಸ್ಮಾರಕ ಆಸ್ಪತ್ರೆ, ವಿಕ್ಟೋರಿಯಾ ಸಂಸ್ಥೆ, ಚಿತ್ತರಂಜನ್ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಚಿತ್ತರಂಜನ್ ಸೇವಾ ಸದನ್ ಸ್ಥಾಪಿಸಿದ್ದಾರೆ. ಬ್ರಿಟಿಷ್ ವೈದ್ಯಕೀಯ ನಿಯತಕಾಲಿಕಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಅವರ ಸಮಕಾಲೀನರಿಗಿಂತ ಹೆಚ್ಚು ಯಶಸ್ವಿ ಮತ್ತು ಸಮರ್ಪಿತರಾಗಿದ್ದರು. ಜೊತೆಗೆ ಅವರು ಭಾರತದ ಉಪಖಂಡದ ಮೊದಲ ವೈದ್ಯಕೀಯ ಸಲಹೆಗಾರ ಎಂದು ಕೂಡ ಉಲ್ಲೇಖಿಸಲ್ಪಟ್ಟವರು. ನಮ್ಮ ಯೋಗಕ್ಷೇಮಕ್ಕಾಗಿ ಹಗಲಿರುಳು ದಣಿವರಿವಿಲ್ಲದೆ ಕೆಲಸ ಮಾಡುವ ವೈದ್ಯರಿಗೆ ಕೃತಜ್ಞತೆ ಸಲ್ಲಿಸಲು ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಾವು ಈ ದಿನವನ್ನು ಆಚರಿಸ್ತೇವೆ. ಹಾಗೆಯೇ ಕೊರೋನಾ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರ ಜೀವ ಉಳಿಸುವುದಕ್ಕಾಗಿ ಅವಿರತ ಸೇವೆ ಸಲ್ಲಿಸಿದ ವೈದ್ಯರಿಗೆ ಧನ್ಯವಾದ ಹೇಳಲು ಇದೊಂದು ಅವಕಾಶ. ತಮ್ಮ ಕುಟುಂಬವನ್ನು ಮರೆತು ಅವರು ರಾಷ್ಟ್ರ ಸೇವೆಯನ್ನು ಆರಿಸಿಕೊಂಡರು. ಒಟ್ಟಿನಲ್ಲಿ ಹೇಳೋದಾದರೆ, ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಬಿಕ್ಕಟ್ಟಿನ ಗಳಿಗೆಯಲ್ಲಿ ಕಟ್ಟುನಿಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸಿದರು. ಅವರ ಸಮರ್ಪಣೆಗೆ ಅಭಿನಂದನೆಗಳು. ಎಲ್ಲ ವೈದ್ಯರಿಗೆ ಒಳ್ಳೆಯದಾಗಲಿ.